ಕೇಳಿದ ನಾವೆಲ್ಲ ಸಾಮಾನ್ಯವಾಗಿ ಏನಾದರೂ ಜಯ ಸಿಕ್ತು, ಯಶಸ್ಸು ಗಳಿಸಿದ್ವಿ, ಶ್ರೀಮಂತರಾದವಿ, ಕೀರ್ತಿ ಬಂತು, ಇದಕ್ಕೆಲ್ಲ ನಾನೇ ಕಾರಣ ಅಂತ. ನಾನು ಭಾಳ ಕಷ್ಟಪಟ್ಟೆ, ನಾನು ಭಾಳ ಚಲೋ ಓದಿದೆ, ಅಧ್ಯಯನ ಮಾಡಿದೆ, ಸೆಲ್ಫ್ ಮೇಡ್ ಮ್ಯಾನ್ ಎಷ್ಟು ಅಂತ ನಾನು ಎಷ್ಟು ಹೇಳಿದ್ರೆ ನಾನು ಸೆಲ್ಫ್ ಮೇಡ್ ಮ್ಯಾನ್ ಅಂದ್ರೆ ನಾನು ಸ್ವಂತ ಕಷ್ಟಪಟ್ಟು ನಾ ಇಷ್ಟೆಲ್ಲ ಮಾಡಿ ಬಿಡ್ದಾನೆ ಇದ್ದ ಮ್ಯಾಲೆ ಬಂದಿರೋ ನಾನು ಅಂತ ಹೇಳ್ಬೋದು. ಇದಕ್ಕೆ ವಿರುದ್ಧವಾಗಿ ಏನಾದರೂ ಕೂಡ ಅಕಸ್ಮಾತ್ ಆಗಿ ಫೇಲ್ ಆದ್ವಿ, ಯಶಸ್ಸಾದು, ಅಭಿವೃದ್ಧಿ ಬಂದು, ಇಷ್ಟು ಮಂದಿ ತಿರುಪತಿಗೆ ಎಷ್ಟು ಹೋಗಿ ಬಂದೆ, ಅಕ್ಕಪ್ಪ ಹೇಗ್ಬಿಟ್ಟ, ಮಂದ್ರಾಳಿಗೆ ಹೋಗಿ ಬಂದೆ, ರಾಜಕೀಯ ಬಿಟ್ಟರು, ಅದನ್ನೇ ಬಂದೆ, ರೋಗಿ ಬಿಟ್ಟರು, ಹಿಂಗೆಲ್ಲ ಅವ್ರ ಮೇಲೆ ಬಂದು ಬಿಡ್ತಾನು ಕೀರ್ತಿ ನಮಗೆ ಅಭಿವೃದ್ಧಿ ಗುರುಗಳಿಗೆ ದೇವರಿಗೆ ಅಂತ ನಮ್ಮ ಸ್ವಾಮಿ ಮಂದಿರ ಸ್ವಭಾವ ಅಂದರೆ. ಅದಕ್ಕೋಸ್ಕರವಾಗಿ ಆಚಾರ್ಯ ನಮಗೆ ಹೇಳ್ತಾರೆ, ಎಚ್ಚರಿಕೆಯಲ್ಲಿ ಅಂದರು, ನೀವೆಲ್ಲ ಮನುಷ್ಯ ಆಗಿಬಿಟ್ಟಿರಿ, ದೇವರನ್ನ ವಿಶಿಷ್ಟ ಬುದ್ಧಿಮತ್ತು ಕೊಟ್ಟಾನೆ, ವಿಚಾರ ಮಾಡಿ ಯಾವ್ದು ನೀತಿ, ಯಾವ್ದು ನೀತಿ, ಯಾವ್ದು ಯಾವ್ದು ಯೋಗ್ಯ, ಯಾವ್ದು ಅಯೋಗ್ಯ ಅನ್ನು ವಿಚಾರ ಮಾಡೋದು ಕೊಟ್ಟದ್ದರಿಂದ ತತ್ವಜ್ಞಾನ ಸಂಪಾದನೆ ಮಾಡಿ ಭಗವಂತನಿಗೆ ಅವಕಾಶ ಕೊಟ್ಟಾನು. ಮನುಷ್ಯರಿಗಷ್ಟೇ ಕೊಟ್ಟದ ಅವಕಾಶ, ಮತ್ತೆ ಯಾರಿಗೂ ಅವಕಾಶ ಇಲ್ಲ. ಎಮ್ಮಿಗೆ ಕಾಣಕತ್ತಿ ತನ್ನ ತತ್ವಜ್ಞಾನ ಓದೋಂಗಿಲ್ಲ, ತನ್ನ ಮಾಡೋಂಗಿಲ್ಲ, ಅದನ್ನು ಮಾಡೋಂಗಿಲ್ಲ. ಮನುಷ್ಯ ಹುಟ್ಟಿದ್ದರಾದರೆ ಸರ್ವಸಾರಿಗೆ ಭಗವಂತ ಕೊಟ್ಟದ್ದು ವಿಶಿಷ್ಟ ಬುದ್ಧಿ ಮತ್ತು ನೀವು ಉಪಯೋಗ ಮಾಡಿಕೊಂಡು ಈ ತತ್ವವನ್ನು ತಿಳ್ಕೊಳ್ರಿ ಎಂದು ಆಚಾರ್ಯ ಕೊಟ್ಟಿರಬೇಕನ್ನೋ ಆಜ್ಞೆ ಇದೆ. ಏನದು ವಿವಾನ್ ಗುರುದೇವ ಪ್ರಸಾದ ಜಾನ್, ಏನಾದರೂ ವಿವಾಹ ಆದು ಯಶಸ್ಸಿಟ್ಟು ಕೀರ್ತಿ ಬಂತು, ಶ್ರೀಮತಿಗೆ ಬಂತು, ಸುಖ ಬಂತು, ಸಮೃದ್ಧಿ ಬಂತು, ಅದು ಗುರುದೇವ ಪ್ರಸಾದ ಜಾನ್. ಗುರುಗಳು ಭಗವಂತ ಏನೋ ಅನುಗ್ರಹ ನಮ್ಮ ಯುಗದ ಎಂದಿರಂಗಿಲ್ಲ, ಅವರೇನೋ ಯಾವುದೋ ಒಂದು ವ್ಯಕ್ತಿಯಿಂದ ನಮ್ಮ ಹುಡುಗ ಅಂತ ತಿಳ್ಕೊಂಡು ತಲೆ ಮೇಲೆ ಬೇಕಿಟ್ಟು ಅನುಭವ ಮಾಡಿದರೆ ಬರಬೇಕು. ಹಿಂಗೆ ನೀವು ತಿಳ್ಕೋಬೇಕು ಹೊರತು ನಾನು ಮಾಡಿದ್ರೆ ತಿಳ್ಕೊಂಡ ಅದು ಅತ್ಯಂತ ಅನರ್ಥ ಅಧೋಗತಿ ಅಂತ ಆಚಾರ್ಯ ಹೆಸರಿಗೆ ಮಾಡಿಕೊಟ್ಟುಕೊಳ್ತಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಗುರುಗಳು ಮತ್ತು ಭಗವಂತನ ಪ್ರಸಾದ ಅತ್ಯಂತ ಅವಶ್ಯಕ, ಅದು ಅವನ ಅವಕಾಶವನ್ನು ಭಗವಂತನ ಒಂದು ಗುರುಗಳ ಒಂದು ಅನುಗ್ರಹ ಇತ್ತು ಇದೆ ಅಂತ ತಿಳ್ಕೊಂಡೆ ಯಾರಾದರೂ ಕೂಡ ಸ್ವಲ್ಪ ಮೇಲೆ ಬಂದ ಅಂದ್ರೆ ನಾವು ಅದ ಅಂತ ಅರ್ಥ. ಅದು ಇದ್ದದ್ದು ಕರೆಯೇ ಮತ್ತು ಅವ್ರು ತಿಳ್ಕೊಳ್ಳೋದು ಹಂಗೆ ಅನ್ಬೋದು. ಗುರುಗಳನ್ನ ದೇವರನ್ನ ಹೊರಗಿಟ್ಟು ತಾಳಗೆದ್ದೆ ಅಂತ ಸಮಸ ಅನ್ಕೊಳ್ತಕ್ಕಂಥದ್ದಲ್ಲ ಅನ್ನೋದು ಎಚ್ಚರಿಕೆಯನ್ನು ಆಚಾರ್ಯ ಕೊಡ್ತಾ ಇದ್ದಾರೆ. ಇತರ ಏನೋ ಗೇಟ್ ಆದ್ರು, ದುಃಖ ಬಂತು, ಕೇಸ್ ಆದ್ರು, ಫೇಲ್ ಆದ್ರು, ಇದಾದ್ರು ಅಪ್ಪ ಪಾಪ ನನ್ನ ಜವಾಬ್ದಾರಿ ಅದು, ನಾನು ಹಿಂದಿನ ಮಾಡಿದ್ದೇನೆ, ಅದಕ್ಕಿಂತ ಅನುಭವಿಸಬೇಕು, ಅನುಭವಿಸಲೇಬೇಕು ಅನ್ನೋವಂತಹ ಒಂದು ಬುದ್ಧಿ ಅನುಸಂಧಾನ ಇಟ್ಕೊಳ್ರಿ. ಯಶಾಮ್ ವಿದ್ಯಾ ಪರಿಷ್ಠಿತಿ ಅವರಿಗೆ ಮಾತ್ರ ಸರ್ವದಾ ತತ್ವಜ್ಞಾನ ಬಿದ್ದ ಭಗವಂತ ಅನುಗ್ರಹ ಅವರಿಗೆ ಬರುವವರಿಗೆ ಆಗ್ತಾ ಇದೆ, ಆ ಫಲ ಪಡ್ತಾ ಇರ್ತದೆ, ಫಲಫಲ ಪಡ್ತಾಗಿದೆ ಅನ್ನುವಂಥ ಮಾತನ್ನು ಆಚಾರ್ಯರು ಹೇಳಿ ನಮಗೆಲ್ಲ ಒಂದು ಎಚ್ಚರಿಕೆಯ ಒಂದು ಘಂಟೆ ವಾಸುವುದಿಲ್ಲ. ಯಾಕಂದರೆ ನಮ್ಮದು ಭಗವಂತನ ಅದ್ಭುತ ಭಗವಶಕ್ತಿ, ನಮ್ಮ ಒಂದು ಪಾಪಗಳ ಘಟನಾ ಎಲ್ಲರೂ ಅಹಮ್ಮದ್ ಬಂದೇ ಬರ್ತದೆ ನಾನು. ಅದಕ್ಕೆ ಆಚಾರ್ಯ ಅಹಮ್ಮನ್ನು ಕಿತ್ತಾಕಬೇಕು ಅಂತ ಹೇಳಿದಂಥ ಒಂದು ಈ ಮಾತನ್ನು ನಾವು ತಿಳ್ಕೋಬೇಕು. ಅಂತಹ ಒಂದು ಪ್ರಥಮವಾಗಿರತಕ್ಕಂತಹ ಒಂದು ಎರಡನೇದು ಕೂಡ ಏನೋ ಕೀರ್ತಿ ಬಂದಾಗ ಶುಭ ಅಂತ ಹಾಗೆ ಅಂತ ಶುಭ ಆಯಿತು ಅಂತ ಹೇಳಿದಾಗ ನನ್ನ ಒಂದು ಭಗವದ್ ಅನುಗ್ರಹ, ಮತ್ತು ಏನೋ ಒಂದು ಅಶುಭ ಆಯಿತು ಅಥವಾ ಏನೋ ಅನಿಷ್ಟ ಬಂತು, ಕಷ್ಟ ಆಯಿತು, ದುಃಖ ಬಂತು, ಬಡತನ ಬಂತು, ಅದರಿಂದ ನನ್ನ ಪಾವನ ಕರ್ಮ ಅನ್ನೋ ಒಂದು ಮಾತನ್ನು ಅನುಸರಿಸಿಕೊಂಡು ಭಾಳ ಭಾಳ ಕಷ್ಟ ಅಂತ ಹೇಳೋದು ಭಾಳ ಸುಲಭ ಇದೆ. ತತ್ವಜ್ಞಾನ ಅವರು ಹೇಳಿ ಭಾಳ ಸುಲಭ, ಉಪನ್ಯಾಸ ಮಾಡಿ ಭಾಳ ಸುಲಭ, ನಮಗೆ ಯಾವಾಗ ಬರ್ತದೋ ಆವಾಗ ನಿಂತಾರೆ ಅವನೇ ದೊಡ್ಡ ಧೀರ ಅಂತ ಹೇಳ್ತಾರೆ, ಧೀರ ಮದೇ ಧೀರ ಅಂತ ಮಹಾನುಭಾವರಾಗಿರ್ತಕ್ಕಂಥ ಶಿವಾದನೆಗಳು. ಅವ್ರ ಚರಿತ್ರೆ ನಂಬುದೇ ನಾನು, ಅವರ ಕಷ್ಟಗಳು ಬಂದದ್ದನ್ನ, ಅವರ ಮತ್ತೆ ಕೀರ್ತಿ ಬಂದದ್ದನ್ನು ಎಲ್ಲವನ್ನು ಕೂಡ ಸರ್ವದಾ ಭಗವಂತನ ಅನುಗ್ರಹ ಅಂತ ತಿಳ್ಕೊಂಡೇ ಸುಖಗಳನ್ನ ಕೀರ್ತಿಗಳನ್ನ ಕೀರ್ತಿಯನ್ನ ಅನುಭವಿಸಂದವರು. ಶ್ರೀಮತಿಗೆ ಇತ್ತು ಪುರಕ್ರಮದಲ್ಲಿ ನೂರಗಟ್ಟೆ ಜಮೀನಿತ್ತು, ಹೆಚ್ಚಾಗಿ ಶುಭ ಇರ್ಬೋದಾಗಿತ್ತು, ಆದರೂ ಕೂಡ ಅದರ ಭಗವಂತ ಕೊಟ್ಟದ್ದು ಅದಕ್ಕೆ ಭಗವಂತ ಭೀತಿ ಆಗುವಂತೆ ಅದನ್ನ ವಿನಿಯೋಗ ಮಾಡಬೇಕು ಅನ್ನೋದು ದಾನ ಕೊಟ್ಟಂತಹ ಒಂದು ಬುದ್ಧಿ. ಬಹಳ ಇದ್ದು ದಾನ ಕೊಡೋದು ಬಹಳ ಕೈಯತ್ತು, ಬಹಳ ಕಷ್ಟ. ಅದಕ್ಕೇನೆ ದಾನ ಕೊಡುವ ಹೆಂಗಿರ್ಬೇಕು ಅಂದ್ರೆ ಒಂದು ಒಂದು ಗರ್ಣ ವೃತ್ತ ಅಂತ ಹೇಳ್ತಾರೆ. ಗರ್ಣ ಒಮ್ಮೆ ಬೆಳಗ್ಗೆ ಮುಂಜಾನೆ ಎಣ್ಣೆ ಹೆಚ್ಚುತ್ತೆ ಅಂತ ಹೇಳಿ ಬಂಗಾರದ ವೃಕ್ಷ ದೇವರು ಎಡಗಿಯವಳು ಬಂಗಾರ ಬಟ್ಲ ಈ ಕೊಬ್ಬರಿ ಹಾಕೊಂಡಿರ್ತಾರೆ. ಬ್ರಾಹ್ಮಣ ವೃತ್ತ ದಾನ ಕೇಳಿದೆ, ಗರ್ಣ ದಾನ ಕೊಡೋದು ಕೇಳಿದೆ, ತಕ್ಕಣ್ಣ ಕೊಟ್ಬಿಟ್ಟು ಎಡೆಯಲ್ಲಿ ಕೊಟ್ಬಿಟ್ಟು ಯಾರನ್ನು ಎಡಗೇನೆ ಕೊಡ್ತೀವಲ್ಲ ಕಾರಣ ದಾನ ಕೊಡಿ ಬಲೇನು ಕೊಡಬೇಕಾಗಿತ್ತು ಇದು ಕಾರಣ ಅಂತ. ಇಲ್ಲಿ ಗುರು ಹೊತ್ತಿಗೆ ಏನಾಗ್ತದೆ ಬರ್ತೀನಿ, ಬಲೇ ಬರೋದಕ್ಕೆ ಬಂದು ಬುದ್ಧಿ ಕಟ್ಬಿಟ್ರೆ ಅದಕ್ಕೆ ಬಂತು ಕೊಟ್ಬಿಟ್ಟೆ ಅಂತ. ದಾನ ಕೊಡೋದು ಭಾಳ ಕಷ್ಟ, ಸರ್ವ ದಾನ ಕೊಡೋದು ಭಾಳ ಕಷ್ಟ.
ಯಾಕಂದ್ರೆ ಸರ್ವನನ್ನು ಮುಂದೆ ಉಪಯೋಗ ಉಳಿಯುವನಕ್ಕೆ ಅದು ಭಗವಂತಿದ್ದಾನೆ, ರಕ್ಷತೆಯು ಹೇಗಿರ್ಬೇಕು ಅನ್ನುವಂತಹ ಮಾತನ್ನು ಇಟ್ಟುಕೊಂಡು ಅದನ್ನು ಆಚರಣೆ ತರೋದು ಬಹಳ ಕಷ್ಟ. ತಂತ್ರಜ್ಞಾನ ಸಾಧನ ಮಾಡಿದಂತಹ ದ್ವಿಪಾದಂಗಳವರು ಮತ್ತು ಕಷ್ಟ ಬಡತನ ಬಂತು ನಲವತ್ತನ ಉಪವಾಸದು ಕಾಮಿನ ಆಗುದು ಹನ್ನೆರಡು ಪ್ರಾಣ ಕರೆಯುವಾಗಿರು ಕಂಡ ಹಾಗೆ ಆಗ್ತದೆ. ಬಟ್ಟೆಗಳು ಸಂಧ್ಯೆ ಒಂದು ಏಕಾದಶಿ ಬಂದು ಹನ್ನೆರಡು ಗಂಟೆ ಆದರೂ ಸ್ವಲ್ಪ ಹಂತರವಾಗ್ತದೆ ಸಂತತಿಗೆ. ಸಂಧ್ಯೆ ಅಲ್ಲಿ ಸಂಧ್ಯೆ ಅಂತ ಮುಂದೆ ಬಿಡುದು ರಾಮ ಮನೆಗೆ ಏನು ಮಾಡಬೇಕು, ಅಡಿಗೆ ಏನು ಮಾಡಬೇಕು, ಬದ್ದು ಮಾಡಬೇಕು, ಕೆಪ್ಪನೆ ಮಾಡಬೇಕು, ಗಂಜಿ ಮಾಡಿಸಲು ಆಗ್ತದೆ. ನಲವತ್ತು ದಿನ ಉಪವಾಸ ಮಾಡಿಕೊಂಡು ಭಗವಂತನ ಒಂದು ಧ್ಯಾನ ನಿರಂತರ ಮಾಡೋದು ಕೂಡ ಬಹಳ ಕಟ್ಟದರವರಿಂದ ಕೆಲಸ ಆಗ್ತದೆ. ಎಲ್ಲವನ್ನೂ ಕೂಡ ತೀರಿಸುವಂತವರಾಗಿ ತಪಸ್ಸಿದ್ರು. ಇವತ್ತೆಲ್ಲ ಇಷ್ಟು ಭಕ್ತರನ್ನು ಹೊಂದಿದ್ದ ಒಂದು ಏನು ಕೀರ್ತಿ ಅದೇ ಕಾರಣ ಆಗ್ತದೆ. ಒಂದು ವರ್ಷದಲ್ಲಿ ಆರದ ದೈವ ಅದು ಬಿಟ್ಟರು ಮತ್ತೊಬ್ಬರಿಲ್ಲ ಅನ್ನುವಂಥ ಬುದ್ಧಿಗಿಂತ ಅನನ್ಯ ಪಾವಿತ್ರ ಭಗವಂತನ ಸ್ಮರಣೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಧ್ಯಾನ ಮಾಡಿದ್ರೆ ಮಾತ್ರ ಭಗವಂತ ಅವರಿಗೆಲ್ಲ ಅನುಗ್ರಹ ಮಾಡಿ ಕೀರ್ತಿ ಕೊಡ್ತಾ ಇದ್ದಾರೆ. ಅಂತ ಕೀರ್ತಿ ದೀಪಾದನ ಭಗವಂತ ಅನುಗ್ರಹಿಸುವಂತವನಾಗಿದ್ದಾನೆ. ಅಂತ ದೀಪಾದಂಗಳವರ ಒಂದು ಸನ್ನಿಧಾನದಲ್ಲಿ ನೀವೆಲ್ಲ ಒಂದು ಸನ್ಮಾನ ಬದಲು ಕೊಟ್ಟಿದ್ದಾರೆ. ಸನ್ಮಾನ ಯೋಗದ ಇಲ್ಲ ಅದೇ ಕೆಲವು ವಿಷಯ ಇದೆ. ಗುರುಗಳ ಬಗ್ಗೆ ಹೇಳಿರಲಿಲ್ಲ ಸತ್ಯಮಾನ ನಮ್ಮ ಬಗ್ಗೆ ಹೇಳಿದ್ರು ಸ್ವಲ್ಪ ಹೇಳಿದ್ರು ನಡೀತದೆ. ಸತ್ಯಮಾನ ನೂರು ಹೇಳಿ ಒಂದು ಮಾಸ ಹೇಳಿದ್ರು ನಡೀತದೆ ನಡೀತದೆ ಅಂತ ಭಗವಂತ ಏನು ಮಾಡ್ತಾನೆ. ಅದಕ್ಕೆ ಆ ಸುಳ್ಳು ಹೇಳಿತ್ತು ನಮ್ಮ ಬಗ್ಗೆ ಇರಲಿ ಸತ್ಯ ಹೇಳಿದ್ದಲ್ಲ ಗುರುಗಳ ಪರಂಪರೆ ಇರಲಿ ಅನ್ನುವಂತಹ ಒಂದು ಅಭಿಪ್ರಾಯದಿಂದ ನೀವೆಲ್ಲ ಆ ಗುರುಗಳ ಸೇವೆ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಆ ಗುರುಗಳು ನಮಗೂ ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯ ಅವ್ರು ಹೊಟ್ಟೆ ಕೊಡ್ತಾರೆ. ನೀನು ಹೇಳಿದೆ ಅನಿಷ್ಟು ಪುಣ್ಯ ಅಂತ ಹೇಳಿದೆ ಅದೇ ಅವ್ರಿಗೆ ಕಟ್ಟಲ್ಲ ಆ ಸುಲಭ ಏನು ಬೇಕು ಅಂದರೆ ಅವನು ತೊಗೊಂಡು ಹೋಗಿ ಅಂತೇಳ್ಬಿಟ್ಟ. ಆದರೆ ಜ್ಞಾನ ಬಗ್ಗೆ ಬೇರೆ ಹೇಳೋದನ್ನೇ ಅವ್ರು ಕೊಡಬೇಕು. ಅವ್ರ ಅನುಗ್ರಹ ಅನುಗ್ರಹ ಅದೇ ಅನುಗ್ರಹ ಅಂತ ಜ್ಞಾನ ಬಗ್ಗೆ ಬೇರೆ ಜ್ಞಾನ ಬಗ್ಗೆ ವಿವರಗಳನ್ನು ಕೊಟ್ಟು ಅನುಗ್ರಹ ಮಾಡಿ ಮುಂದೆ ಆ ಭಗವಂತನ ಪ್ರೀತಿಗೆ ಪಾತ್ರರಾಗುವಂತೆ ನಮ್ಮೆಲ್ಲರನ್ನು ಕೂಡ ಮೊದಲು ನೋವು ಪ್ರೀತಿಗೆ ಪಾತ್ರ ಅವನ ಪ್ರೀತಿಗೆ ಪಾತ್ರರಾಗುವಂತೆ.